ನವರಾತ್ರಿಯ ಐದನೇ ದಿನ ದೇವಿಯನ್ನು ಸ್ಕಂದಮಾತೆ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಿಯ ವಿಗ್ರಹವು ಭಗವಾನ್ ಸ್ಕಂದನು ಬಾಲರೂಪದಲ್ಲಿ ಈಕೆಯ ತೊಡೆಯ ಮೇಲೆ ಕುಳಿತಿರುವಂತೆ ಇರುವುದು. ಈ ದೇವಿಗೆ ನಾಲ್ಕು ಭುಜಗಳು. ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ತೊಡೆಯಲ್ಲಿ ಹಿಡಿದಿರುವಳು. ಕೆಳಗಿನ ಬಲಕೈಯಲ್ಲಿ ಕಮಲವು ಹಿಡಿದಿರುವಳು. ಎಡಗಡೆಯ ಮೇಲಿನ ಕೈಯಲ್ಲಿ ಏಕಮುದ್ರೆ, ಮೇಲಕ್ಕೆತ್ತಿರುವ ಎಡಗೈಯಲ್ಲಿ ಕಮಲವಿದೆ. ದೇವಿ ಕಮಲದ ಹೂವಿನ ಮೇಲೆ ಆಸೀನಳಾಗಿದ್ದು ಇವಳನ್ನು ಪದ್ಮಾಸನ ದೇವಿ ಎಂದು ಕರೆಯುತ್ತಾರೆ. ಈಕೆ ವಾಹನ ಮಯೂರವಾಗಿದೆ. ಅವತಾರದ ಹಿನ್ನೆಲೆ, ಒಮ್ಮೆ ತಾರಕಾಸುರ ಎಂಬ ರಾಕ್ಷಸನಿಂದ ದೇವತೆಗಳು ಭಯಭೀತರಾಗಿದ್ದರು. ಇವರ ಭಯ ದೂರ ಮಾಡಲು ದೇವಿ ಸಾತ್ವಿಶಕ್ತಿ ರೂಪದಲ್ಲಿ ಸ್ಕಂದನೆಂಬ ಪುತ್ರನನ್ನು ಪ್ರದಾನ ಮಾಡಿದಳು. ಅಸುರ ಎಂಬ ಪದದ ಅರ್ಥ ಅಂಧಕಾರ, ಸ್ಕಂದ ಎಂಬ ಪದದ ಅರ್ಥ ಪ್ರಕಾಶ. ಅಸುರರು ಮೃತ್ಯುವಿನ ಪ್ರತೀಕವಾದರೆ ಸ್ಕಂದನು ಅಮೃತ ಸ್ವರೂಪದ ಪ್ರತೀಕ, ಹಾಗೆಯೇ ಜ್ಞಾನ ಸ್ವರೂಪಿ. ಪುರಾಣಗಳಲ್ಲಿ ಇವನನ್ನು ಕುಮಾರ ಹಾಗೂ ಶಕ್ತಿಧರ ಎಂದು ಕರೆಯಲಾಗಿದೆ. ನವರಾತ್ರಿಯ ಐದನೇ ದಿನ ದೇವಿಗೆ ಸ್ಕಂದ ಅಲಂಕಾರ ಮಾಡಬೇಕು. ಪೂಜಾ ವಿಧಿ: ಸ್ಕಂದ ಮಾತೆಗೆ ನೀಲಿ ಬಣ್ಣದ ಸೀರೆ, ಅದೇ ಬಣ್ಣದ ಕುಪ್ಪಸ ತೊಡಿಸಿ, ನೀಲಿ ಬಣ್ಣದ ಹೂವು, ನೀಲಿ ಬಣ್ಣದ ಅಕ್ಷತೆ, ಗೆಜ್ಜೆ ವಸ್ತ್ರ, ನೀಲಿ ಬಣ್ಣದ ಪತ್ರೆಗಳಿಂದ ಪೂಜಿಸಬೇಕು. ದೇವಿಗೆ ಅಂದು ಶಾವಿಗೆ ಪಾಯಸ ಹಾಗೂ ಅನ್ನವನ್ನು ನೈವೇದ್ಯ ಮಾಡಬೇಕು. ಈ ದೇವಿಯನ್ನು ಪೂಜಿಸುವುದರಿಂದ ಏನು ಫಲ ಅಂತ ಕೇಳ್ತಾ ಇದ್ದೀರಾ? ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಇಚ್ಛೆಗಳು ಪೂರ್ಣ ಆಗುವವು. ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುವುದಲ್ಲದೆ ಸಂತಾನ ಪ್ರಾಪ್ತಿ, ಗೌರವ ಧನ ಪ್ರಾಪ್ತಿ ಲಭಿಸುತ್ತದೆ. ಯೋಗಿಗಳು ಈ ದೇವಿಯನ್ನು ಆರಾಧಿಸುವಾಗ ತಮ್ಮ ಮನಸ್ಸನ್ನು ವಿಶುದ್ಧ ಚಕ್ರದಲ್ಲಿ ನೆಲೆಗೊಳಿಸಿಕೊಳ್ಳುತ್ತಾರೆ. ಇದು ನನ್ನ ಇವತ್ತಿನ ಐದನೇ ನವರಾತ್ರಿಯ ಸಂಚಿಕೆ ಅಂತ ಹೇಳ್ತಾ ಮತ್ತೆ ಆರನೇ ಸಂಚಿಕೆ ಆರನೇ ದಿನದ ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾಳೆ ಸಂಜೆ 6 ಗಂಟೆಗೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ.